ಇದೆಲ್ಲ ಗಾಲಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಈ ಒಂದು ಲೈನ್ ಇನ್ನೊಮ್ಮೆ ರಿಪೀಟ್ ಆಗುತ್ತೆ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಸುಮುಖ ಕೃಷ್ಣ ಬಳಂಜ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಎಂಬ ಒಂದು ಕನ್ನಡ ಹಾಡನ್ನು ಕೀಬೋರ್ಡ್ನಲ್ಲಿ ಸುಲಭವಾಗಿ ಹೇಗೆ ನುಡಿಸೋದು ಅಂತ ಹೇಳಿಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಇದಕ್ಕೆ ಬಳಸಲಾಗಿರೋ ಟೋನ್ಸ್ ಹಾಗೂ ಇದಕ್ಕೆ ನೀವು ಇನ್ನೂ ಏನೇನು ಅಡಿಷ್ನಲ್ ಟಿಪ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಓಕೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟಿಗೆ ಒಂದು ಮ್ಯೂಸಿಕ್ ಬರುತ್ತೆ, ಅದನ್ನು ನೀವು ವಾಯ್ಲಿನ್ ಅಥವಾ ಸ್ಟ್ರಿಂಗ್ಸ್ ಎಂಬ ಟೋನಲ್ಲಿ ಬಾರಿಸ್ಬೋದು. ಅದು ಹೀಗಿದೆ. ನೀ ನೀ ದಾದಾ ಪಮ್ಮ, ಇದನ್ನ 2 ಟೈಮ್ಸ್ ಬಾರಿಸ್ಬೇಕು. ನೆಕ್ಸ್ಟು ದಾದಾ ಪಪ್ಪ ಮ ಗ ಮ, ನೆಕ್ಸ್ಟು ಇದು ತೀವ್ರ ಇಲ್ಲಿ ಮಾ. ನೆಕ್ಸ್ಟ್ ಒಂದು ಕೋರಸ್ ವಾಯ್ಸ್ ಅಲ್ಲಿ ಒಂದು ಮ್ಯೂಸಿಕ್ ಬರುತ್ತೆ, ಆ ಮ್ಯೂಸಿಕ್ ಹೀಗಿದೆ, ಅದ್ರನ್ನ ನೀವು ಸ್ಟ್ರಿಂಗ್ಸ್ ಎಂಬ ಟೋನಲ್ಲಿ ಬಾರಿಸ್ಬೋದು. ಅದು ಹೀಗಿದೆ. ಪದಾನಿ ಗಾ ಗಾ, ಈ ಒಂದು ಗಾ ಇದೆಯಲ್ಲ ಇದು ತೀವ್ರ, ಸಾರಿ ತೀವ್ರ ಅಲ್ಲ ಕೋಮಲ. ನೆಕ್ಸ್ಟ್ ಗ ಗ ನಿ, ನೆಕ್ಸ್ಟ್ ನಿ ದ ಪ ನಿ ದ ಪ ದ ಪ, ನೆಕ್ಸ್ಟ್ ಗ ಪ ನಿ ದ ಪ್ರೇಮ ದ ಪ, ನೆಕ್ಸ್ಟ್ ಬಾರಿಸ್ಬೇಕು. ನೆಕ್ಸ್ಟ್ ಸಾಂಗ್ ಸ್ಟಾರ್ಟ್ ಆಗುತ್ತೆ, ಅದು ಹೀಗಿದೆ. ಇದನ್ನ ನೀವು ಆರ್ಗನ್ ಅಥವಾ ಸ್ಟ್ರಿಂಗ್ಸ್ ಎಂಬ ಟೋನಲ್ಲಿ ಬಾರಿಸ್ಬೋದು. ಅದು ಹೀಗಿದೆ. ಇನ್ನೊಮ್ಮೆ ನೋಡಿ. ಗನಿ ದನಿ ಪದ ಬೇಕು. ನೆಕ್ಸ್ಟ್ ಪ ಪ ಮ ಗ ಮ ಗ ಗ, ಇದನ್ನ 2 ಟೈಮ್ಸ್ ಬಾರಿಸ್ಬೇಕು. ನೆಕ್ಸ್ಟ್ ದ ದ ದ ಮ, ನೆಕ್ಸ್ಟು ಇನ್ನೊಮ್ಮೆ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದಳು, ಅದು ನಾನು ನಿಮಗೆ ಹೇಳಿದ್ದೆ ಅಲ್ಲ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಈ ಒಂದು ಲೈನ್ ಇನ್ನೊಮ್ಮೆ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ, ಆ ಮ್ಯೂಸಿಕ್ ಅನ್ನ ನಾನು ನಿಮಗೆ ಫಸ್ಟ್ ಅಲ್ಲೇ ಒಂದು ಹೇಳಿದ್ದೆ ಅಲ್ಲ, ಆ ಒಂದು ಮ್ಯೂಸಿಕ್ ಇದೆ ಅಲ್ಲ, ಅದೇ ಇನ್ನೊಮ್ಮೆ ರಿಪೀಟ್ ಆಗುತ್ತೆ. ಅದನ್ನ ನೀವು ವಾಯ್ಲಿನ್ ಎಂಬ ಟೋನಲ್ಲಿ ಬಾರಿಸಿದ್ರೆ ಆಗುತ್ತೆ. ನೆಕ್ಸ್ಟ್ ಚರಣ ಸ್ಟಾರ್ಟ್ ಆಗುತ್ತೆ, ಅದು ಹೀಗಿದೆ. ನೆಕ್ಸ್ಟ್ ನೆಕ್ಸ್ಟ್
ಇದನ್ನ ನೀವು ಈ ಒಂದು ಎರಡು ಫುಲ್ ಲೈನ್ ಅನ್ನ ಎರಡು ಲೈನ್ ಅನ್ನ ಟೂ ಟೈಮ್ಸ್ ಬಾರಿಸ್ಬೇಕು. ನೆಕ್ಸ್ಟ್ ಕೋಮಲ. ನೆಕ್ಸ್ಟ್ ಮದ ಪ ಮಗ, ಈ ಒಂದು ಲೈನ್ ಟೂ ಟೈಮ್ಸ್ ಬಾರಿಸ್ಬೇಕು. ಹೀಗೆ ಬಾರಿಸ್ಬೇಕು. ನೆಕ್ಸ್ಟ್ ಧನಿ ಗ ಗ ಗ ಗ, ಈ ಒಂದು ಗವನ ಫೋರ್ ಟೈಮ್ಸ್ ಬಾರಿಸ್ಬೇಕು. ನೆಕ್ಸ್ಟ್ ನೀ ದಪ ನೀ ದಪ ಮಗ. ನೆಕ್ಸ್ಟ್ ಇನ್ನೊಮ್ಮೆ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಎಂಬ ಲೈನ್ ನಿಮ್ಗೆ ನಾನು ಆಗ ಹೇಳಿದ್ದೆ ಅಲ್ಲ, ಅದೇ ಇನ್ನೊಮ್ಮೆ ಬಾರಿಸ್ಬೇಕು. ನೆಕ್ಸ್ಟ್ ಒಂದೊಂದು ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ, ಅದು ಹೀಗಿದೆ. ಇದನ್ನ ನೀವು ಸ್ಟ್ರಿಂಗ್ಸ್ ಸ್ಟೋನ್ ಅಲ್ಲಿ ಬಾರಿಸ್ಬೋದು. ಇದು ಹೀಗಿದೆ ಗ ನಿ ದ ನಿ ದ ನಿ ಸ ನಿ, ಇದನ್ನ ಟೂ ಟೈಮ್ಸ್ ಬಾರಿಸ್ಬೇಕು. ನೆಕ್ಸ್ಟ್ ಮಪದ ಮರ್ರೆ ಪ ಮ ಗ ಗ, ಇದನ್ನ ಕೂಡ ಟೂ ಟೈಮ್ಸ್ ಬಾರಿಸ್ಬೇಕು. ನೆಕ್ಸ್ಟ್ ಸೇಮ್ ಚರಣ ನಾನು ನಿಮ್ಗೆ ಆಗ ಹೇಳಿದ್ದೆ ಅಲ್ಲ, ಅದೇ ಇನ್ನೊಮ್ಮೆ ರಿಪೀಟ್ ಆಗುತ್ತೆ. ಆಮೇಲೆ ಬ್ರಹ್ಮ ವಿಷ್ಣು ಶಿವಯದೆ ಹಾಲು ಕುಡಿದರು ಎಂಬ ಲೈನ್ ಇನ್ನೊಮ್ಮೆ ರಿಪೀಟ್ ಆಗುತ್ತೆ. ಹಾಗೆ ಈ ಒಂದು ಹಾಡನ್ನು ನೀವು ಕೊರೋಕೆ ಜೊತೆ ನಾನು ಹೇಳಿರೋ ಟೋನಲ್ಲಿ ಬಾರಿಸಿದ್ರೆ ಇದು ಚೆನ್ನಾಗಿ ನುಡಿಸ್ಬೋದು ನೀವು. ಹಾಗೆ ಈ ಹಾಡಿನ ನೋಟ್ಸ್ ನಿಮಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಕೊಡ್ತೀನಿ. ಹಾಗೆ ಈ ವಿಡಿಯೋ ನೋಡಿದಕ್ಕೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇನ್ನಷ್ಟು ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ಗಳನ್ನು ಆನ್ ಮಾಡೋಕ್ಕೆ ನನ್ನ ಚಾನಲಲ್ಲಿ ಇನ್ನಷ್ಟು ವೀಡಿಯೋಸ್ಗಳನ್ನು ಹಾಕಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿ. ಹಾಗೆ ಸ್ಕ್ರೀನಲ್ಲಿ ಇನ್ನೊಂದು ವೀಡಿಯೋ ಬರ್ತಿದೆ, ಇದರ ಮೇಲೆ ಕೂಡ ಕ್ಲಿಕ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.